ನಮಸ್ಕಾರ ವಿದ್ಯಾರ್ಥಿಗಳೇ, ನನ್ನ ಇಂದಿನ ತರಗತಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಈ ತರಗತಿಯಲ್ಲಿ 9ನೇ ತರಗತಿಯ 1ನೆಯ ಪದ್ಯಪಾಠವಾದಂತಹ ಮುಂದುವರೆದ ಭಾಗವಾಗಿ ಬೆಳಗು ಜಾವ ಪದ್ಯಪಾಠವನ್ನು ರಾಗವಾಗಿ ಹಾಡುವುದರ ಮುಖಾಂತರ ಪದ್ಯದ ಸಾರಾಂಶವನ್ನು ಕೂಡ ತಿಳಿದುಕೊಳ್ಳೋಣ. ಪದ್ಯವನ್ನು ರಚನೆ ಮಾಡಿರುವಂತಹ ಕವಿ ದರಾ ಬೇಂದ್ರೆ ಕನ್ನಡದ ಅತ್ಯಂತ ಪ್ರಸಿದ್ಧ ಕವಿ, ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಶ್ರೇಷ್ಠ ಕವಿ. ಇಂತಹ ಕವಿ ರಚನೆ ಮಾಡಿರುವಂತಹ ಬೆಳಗು ಜಾವ ಪದ್ಯವನ್ನು ನಾವು ತಿಳಿದುಕೊಳ್ಳೋಣ. ಮೊದಲಿಗೆ ಪಾಠಕ್ಕೆ ಬೇಕಾದಂತಹ ಪೂರ್ವ ತಯಾರಿಯನ್ನು ನೋಡೋಣ. ಹೊಸಗನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ನವೋದಯ ಕಾಲದ ಸಾಹಿತ್ಯ ತನ್ನದೇ ಆದ ವೈಶಿಷ್ಟ್ಯಗಳಿಂದ ಕೂಡಿದೆ. ಹೊಸಗನ್ನಡ ಸಾಹಿತ್ಯ ಎಂದರೆ ನಾವು ಕನ್ನಡ ಸಾಹಿತ್ಯವನ್ನು 3 ವಿಭಾಗ ಮಾಡುತ್ತೇವೆ. ಸುಮಾರು 2000 ವರ್ಷಗಳ ಸುದೀರ್ಘ ಇತಿಹಾಸವನ್ನು ಹೊಂದಿರುವಂತಹ ಕನ್ನಡ ಸಾಹಿತ್ಯವನ್ನು ನಾವು ಅಧ್ಯಯನದ ಅನುಕೂಲಕ್ಕಾಗಿ ಕಾಲಘಟ್ಟಕ್ಕೆ ಅನುಗುಣವಾಗಿ 3 ವಿಭಾಗ ಮಾಡಲಾಗುತ್ತದೆ. ಅವುಗಳೆಂದರೆ, ಮೊದಲಿಗೆ ಹಳೆಗನ್ನಡ, ಅದು 10ನೇ ಶತಮಾನ. ಆ ನಂತರ ನಡುಗನ್ನಡ, ಅದು 12ನೇ ಶತಮಾನ ವಚನ ಸಾಹಿತ್ಯ. ಆ ನಂತರ ಪ್ರಾರಂಭವಾದದ್ದೇ ಹೊಸಗನ್ನಡ ಸಾಹಿತ್ಯ. ನಾವಿಲ್ಲಿ ತಿಳಿದುಕೊಳ್ಳುತ್ತಿರುವಂತಹ ಪದ್ಯಭಾಗವು ಹೊಸಗನ್ನಡ ಸಾಹಿತ್ಯಕ್ಕೆ ಸೇರಿದಂತಹ ಪದ್ಯ. ಈ ಹೊಸಗನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ನವೋದಯ ಕಾಲದ ಸಾಹಿತ್ಯ ತನ್ನದೇ ಆದಂತಹ ವೈಶಿಷ್ಟ್ಯಗಳಿಂದ ಕೂಡಿದೆ. ಈ ಹೊಸಗನ್ನಡ ಸಾಹಿತ್ಯ ಇತಿಹಾಸದಲ್ಲಿ ನಾವು ನೋಡಬಹುದು ದಲಿತ ಸಾಹಿತ್ಯ, ಬಂಡಾಯ ಸಾಹಿತ್ಯ, ನವೋದಯ ಸಾಹಿತ್ಯ, ಸ್ತ್ರೀ ಸಂವೇದನೆಯುಳ್ಳಂತಹ ಸಾಹಿತ್ಯ, ಹೀಗೆ ಹಲವಾರು ವಿಭಾಗಗಳನ್ನು ನಾವು ನವೋದಯ ಹೊಸಗನ್ನಡ ಸಾಹಿತ್ಯದಲ್ಲಿ ನೋಡುತ್ತೇವೆ. ಅದಕ್ಕೆ ಸಂಬಂಧಪಟ್ಟಂತೆ ಅದು ತನ್ನದೇ ಆದಂತಹ ವಿಶೇಷತೆಗಳಿಂದ ಕೂಡಿದೆ. ಈ ಕಾಲದ ಮಹತ್ವದ ಕವಿಗಳಲ್ಲಿ, ಅಂದರೆ ನವೋದಯ ಕಾಲದ ಮಹತ್ವದ ಕವಿಗಳಲ್ಲಿ ಬೇಂದ್ರೆಯೂ ಕೂಡ ಒಬ್ಬರು. ಬೇಂದ್ರೆಯವರ ಭಾವಗೀತೆಗಳು ಸಮಗ್ರ ಬದುಕಿನ ಭಂಡಾರವಾಗಿವೆ. ಇವರು ಹಲವಾರು ಭಾವಗೀತೆಗಳನ್ನು ರಚನೆ ಮಾಡಿದ್ದಾರೆ. ಅವು ಸಮಗ್ರ ಬದುಕಿಗೆ ಭಂಡಾರವಾಗಿವೆ. ಇವರ ಕಾವ್ಯಗಳಲ್ಲಿ ಪ್ರಕೃತಿ ವರ್ಣನೆ ಕೇವಲ ವರ್ಣನೆಯಲ್ಲ, ಅದು ಬದುಕಿನೊಂದಿಗೆ ಸಂಬಂಧಪಟ್ಟಿದೆ, ಮಿಳಿತವಾಗಿರುವ ಚೈತನ್ಯದ ಶಕ್ತಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಬೆಳಗು ಜಾವ ಕವನ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ನಾವು ಈಗ ತಿಳಿದುಕೊಳ್ಳುತ್ತಿರುವ ಪದ್ಯ ಬೆಳಗು ಜಾವ ಎಂಬುದು ಪ್ರಕೃತಿ ವರ್ಣನೆ ಮಾತ್ರ ಅಲ್ಲ, ಅದು ನಮ್ಮ ಬದುಕಿನೊಂದಿಗೆ ಸಂಬಂಧವನ್ನು ಹೊಂದಿದೆ. ನಮ್ಮ ಬದುಕಿನ ಮಹತ್ವದ ವಿಷಯಗಳನ್ನು ತಿಳಿಸಿಕೊಡಲಿದೆ, ಹಾಗೆಯೇ ಚೈತನ್ಯದ ಶಕ್ತಿಯನ್ನು ತುಂಬುವಂತಹ ಪದ್ಯವಾಗಿದೆ. ಆ ಮುಖಾಂತರ ಬೆಳಗು ಜಾವ ಕವನ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಇನ್ನು ಬೆಳಗು ಜಾವ ಕವನವು ದಿನದ ಬೆಳಕನ್ನು ವರ್ಣಿಸುವ ಪದ್ಯ, ಅಂದರೆ ಬೆಳಗಿನ ಬೆಳಕನ್ನು, ಬೆಳಗಿನ ವರ್ಣನೆಯನ್ನು ವರ್ಣಿಸುವಂತಹ ಪದ್ಯ. ಇಲ್ಲಿ ಬೆಳಕನ್ನು ಮನ್ಮಥ ಅಥವಾ ಬೇಟೆಗಾರನಿಗೆ ಹೋಲಿಸಲಾಗಿದೆ. ಪ್ರಾತಃಕಾಲದಲ್ಲಿ ನಿದ್ದೆ ಮಾಡುವ ತಾವಸಿಗಳಾಗದೆ, ಅಂದರೆ ಸೋಮಾರಿಗಳಾಗದೆ, ಚೈತನ್ಯವುಳ್ಳ ಸಾತ್ವಿಕರಾಗಿ ಕಾರ್ಯತತ್ಪರರಾಗಿ ಬದುಕಬೇಕೆಂಬುದು ಕವಿಯ ಒಂದು ಆಶಯವಾಗಿದೆ, ಕವಿಯ ಕರೆ ಕೂಡ ಆಗಿದೆ. ಇಲ್ಲಿ ಬೆಳಗು ಜಾವ ಕವನವು ದಿನದ ಬೆಳಕನ್ನು ವರ್ಣಿಸುವುದರ ಜೊತೆಗೆ ಬೆಳಗಿನ ಬೆಳಕಿನ ಮಹತ್ವವನ್ನು, ನಾವು ಆ ಸಮಯದಲ್ಲಿ ಯಾವ ರೀತಿ ಕಾರ್ಯತತ್ಪರರಾಗಬೇಕು ಎಂಬುದು ಇಲ್ಲಿ ಮನ್ಮಥ ಮತ್ತು ಬೇಟೆಗಾರನಿಗೆ ಹೋಲಿಸುತ್ತಾ, ಪ್ರಾತಃಕಾಲದಲ್ಲಿ ಸೋಮಾರಿಗಳಾಗಿ ನಿದ್ದೆಯನ್ನು ಮಾಡದೆ ಚೈತನ್ಯವನ್ನು ತುಂಬಿಕೊಂಡು ಸಾತ್ವಿಕರಾಗಿ ನಮ್ಮ ಕಾರ್ಯಗಳನ್ನು ನಿರ್ವಹಿಸುತ್ತಾ ಬದುಕಬೇಕು ಎಂಬುದಾಗಿ ಇಲ್ಲಿ ಕವಿ ಕರೆ ನೀಡಿದ್ದಾರೆ. ಯೌವನದ ಸುಗ್ಗಿ ಜೀವಮಾನದಲ್ಲಿ ಒಮ್ಮೆ ಮಾತ್ರ ಬರುವಂತಹದ್ದು. ಪ್ರತಿಯೊಬ್ಬರ ಜೀವನದಲ್ಲಿಯೂ ಯೌವನ ಎಂಬುದು
ಒಂದು ಸುಗ್ಗಿ ಕಾಲ ಇದ್ದ ಹಾಗೆ. ಅಂದರೆ ಆ ಕಾಲದಲ್ಲಿ ನಾವು ಹೆಚ್ಚು ದುಡಿಮೆಯನ್ನು ಮಾಡುವುದರ ಮೂಲಕ, ಹೆಚ್ಚು ಕೃಷಿಯನ್ನು ಮಾಡುವುದರ ಮೂಲಕ ಜೀವನದ ಸಾರ್ಥಕತೆಯನ್ನು ಪಡಿಸಿಕೊಳ್ಳಬೇಕಾದಂತಹ ಕಾಲ ಯೌವನ. ಇಂತಹ ಕಾಲಘಟ್ಟದಲ್ಲಿ, ಇಂತಹ ಕಾಲಮಾನದಲ್ಲಿ ನಾವು ಯಾವ ರೀತಿ ಸದುಪಯೋಗವನ್ನು ಮಾಡಿಕೊಳ್ಳಬೇಕು ಎಂಬ ಆಶಯವನ್ನು ಕವಿ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಇದು ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನು, ಹಾಗೆಯೇ ಯುವಕರು ತಮ್ಮ ಕಾರ್ಯಗಳಲ್ಲಿ ಯಾವ ರೀತಿ ಚೈತನ್ಯದಿಂದ ತೊಡಗಿಸಿಕೊಳ್ಳಬೇಕು ಎಂಬುದನ್ನು ಇಲ್ಲಿ ಪದ್ಯ ತಿಳಿಯಪಡಿಸುತ್ತದೆ. ಅಂತಹ ಸದುಪಯೋಗವನ್ನು, ಅಂದರೆ ಒಳ್ಳೆಯ ಉಪಯೋಗವನ್ನು ಮಾಡಿಕೊಳ್ಳಬೇಕು ಎಂಬುದು ಕವಿಯ ಒಂದು ಆಶಯವಾಗಿದೆ. ಇನ್ನು ಪದ್ಯವನ್ನು ರಚನೆ ಮಾಡಿರುವಂತಹ ಕವಿಯ ಬಗ್ಗೆ ತಿಳಿದುಕೊಳ್ಳೋಣ. ಕೃತಿಕಾರರನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ದರಾ ಬೇಂದ್ರೆಯವರ ಚಿತ್ರವನ್ನು ನೋಡ್ತಾ ಇದ್ದೀವಿ. ಅಂಬಿಕಾ ತನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದಂತಹ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು 1896 ಜನವರಿ 31 ಧಾರವಾಡದಲ್ಲಿ ಜನಿಸಿದರು. ದರಾ ಬೇಂದ್ರೆಯವರ ಪೂರ್ತಿ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವರ ಕಾವ್ಯನಾಮ ಅಂಬಿಕಾ ತನಯ ದತ್ತ. ಇವರು ಜನಿಸಿದ್ದು 1896 ಜನವರಿ 31, ಅದು ಎಲ್ಲಿ ಎಂದರೆ ಧಾರವಾಡದಲ್ಲಿ. ಇವರು ನವೋದಯ ಕಾಲದ ಮಹತ್ವದ ಕವಿಗಳಲ್ಲಿ ಒಬ್ಬರು. ಗರಿ, ಸಖಿಗೀತ, ಗಂಗಾವತರಣ, ನಾದಲೀಲೆ ಮುಂತಾದ ಪ್ರಸಿದ್ಧ ಕವನ ಸಂಕಲನಗಳನ್ನು, ಅರಳು ಮರಳು ಕೃತಿಗೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿದೆ. ಇವರ ಪ್ರಮುಖ ಕೃತಿಗಳು ಯಾವ್ಯಾವುವು ಎಂದರೆ ಗರಿ, ಸಖಿಗೀತ, ಗಂಗಾವತರಣ, ನಾದಲೀಲೆ. ಇವರ ನಾದಲೀಲೆ ಕೃತಿಗೇ ಜ್ಞಾನಪೀಠ ಪ್ರಶಸ್ತಿ ಬಂದಿರುವಂತಹದ್ದು. ಇನ್ನು ಇವರ ಪ್ರಸಿದ್ಧ ಕವನ ಸಂಕಲನಗಳು ಇವಾದರೆ ಮತ್ತೊಂದು ಕೃತಿ ಇದೆ, ಅರಳು ಮರಳು. ಈ ಕೃತಿಗೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು. ನಾಲ್ಕು ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಬಂತು. 1981 ಅಕ್ಟೋಬರ್ 26 ಬೇಂದ್ರೆಯವರು ಇಹಲೋಕವನ್ನು ತ್ಯಜಿಸಿದರು. ಪ್ರಸ್ತುತ ಬೆಳಗು ಜಾವ ಪದ್ಯವು ಒಂದು ಸಾನೆಟ್, ಇಂಗ್ಲಿಷ್ ಭಾಷೆಯಿಂದ ಕನ್ನಡಕ್ಕೆ ಬಂದಂತಹ ಪದ್ಯ ರೂಪ. ಇದರಲ್ಲಿ 14 ಸಾಲುಗಳಿರುತ್ತವೆ. ಇದನ್ನು ಕನ್ನಡದಲ್ಲಿ ಸುನೀತಾ ಎಂದು ಕರೆಯುತ್ತಾರೆ. ಪ್ರಸ್ತುತ ಕವಿತೆಯನ್ನು ವಿನಯ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಇಲ್ಲಿ ಗಮನಿಸಿ, ಬೆಳಗು ಜಾವ ಪದ್ಯವು ಒಂದು ಸಾನೆಟ್, ಅಂದರೆ ಇಂಗ್ಲೀಷ್ನ ಒಂದು ಸಾಹಿತ್ಯ ಪ್ರಕಾರ, ಭಾಷೆಯಿಂದ ಕನ್ನಡಕ್ಕೆ ಬಂದಂತಹ ಒಂದು ಪದ್ಯ. ಇದರಲ್ಲಿ ಸುಮಾರು 14 ಸಾಲುಗಳಿರುತ್ತವೆ. ಸಾನೆಟ್ ಅಂದರೆ ಇದೊಂದು ಕನ್ನಡದಲ್ಲಿ ಸುನೀತಾ ಅಂತ ಕರೀತಾರೆ, ಸುನೀತಾ ಪದ್ಯ ಪ್ರಕಾರ. ಇದು 14 ಸಾಲುಗಳಿಂದ ಕೂಡಿರುತ್ತದೆ. ಯಾವ ರೀತಿ ತ್ರಿಪದಿಗಳು 3 ಸಾಲಿನಿಂದ, ಚೌಪದಿ 4 ಸಾಲಿನಿಂದ ಕೂಡಿರುತ್ತದೆಯೋ, ಸಾನೆಟ್ ಕೂಡ 14 ಸಾಲುಗಳ ಒಂದು ಪದ್ಯವಾಗಿದೆ. ಇದನ್ನು ಕನ್ನಡದಲ್ಲಿ ಸುನೀತಾ ಎಂದು ಕರೆಯುತ್ತಾರೆ. ಪ್ರಸ್ತುತ ಕವಿತೆಯನ್ನು ವಿನಯ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಇನ್ನು ಪದ್ಯವನ್ನು ರಾಗವಾಗಿ ಹಾಡುವುದರ ಮೂಲಕ ಪದ್ಯದ ಸಾರಾಂಶವನ್ನು ತಿಳಿಯೋಣ. ಮೊದಲಿಗೆ ಪದ್ಯದಲ್ಲಿ ಬಂದಿರುವಂತಹ ಪದಗಳನ್ನು ಗಮನಿಸಿ. ಉಷೆ ಎಂದರೆ ಮುಂಬೆಳಗು ಮುಂಜಾವು, ಚಿಂತನ ಅಂದರೆ ಯೋಗ್ಯ ಯೋಚನೆ, ತಮ ಅಂದರೆ ಕತ್ತಲು, ನಿಶೆ ಅಂದರೆ ರಾತ್ರಿ ಮಂಪರು, ಬಾನು ಆಕಾಶ, ಮರಳಿ ಅಂದರೆ ಮತ್ತೆ ಹಿಂದಿರುಗಿ, ಮಿಗಿಲು ಎಂದರೆ ಹೆಚ್ಚು, ರಸ ಅಂದರೆ ಅನುಭವದ ಸವಿ ಸಾರ, ಉಸಿ ನಿದ್ದೆ ಅಂದರೆ ಆಲಸ್ಯದ ವಿಶ್ರಾಂತಿ, ಸುಳ್ಳು ನಿದ್ರೆ ಇತ್ಯಾದಿ ಅರ್ಥವನ್ನು ನೀಡುತ್ತದೆ. ಹೊತ್ತು ಎಂದರೆ ಸಮಯ, ಗಳಿಗೆ ವೇಳೆ, ಕದ ಎಂದರೆ ಬಾಗಿಲು, ಜಗ ಜಗತ್ತು ಪ್ರಪಂಚ ವಿಶ್ವ ಲೋಕ ಎಂಬ ಅರ್ಥವನ್ನು ನೀಡುತ್ತದೆ. ನಕ್ಷತ್ರ ಜಾರಿ ಅಂದರೆ ನಕ್ಷತ್ರ ರಾತ್ರಿ ಬರುತ್ತೆ ಅದು ಕಳೆದು ಎಂದು ಅರ್ಥ. ಪಾನ ಕೇಳಿ ಅಂದರೆ ಪಾನೀಯ ಕುಡಿಯುವುದಕ್ಕೆ ಎದ್ದೇಳಿ, ಬೆಳಕು ಅಂದರೆ ಬೇಟೆಗಾರ ಸೂರ್ಯ, ಮಾರ ಅಂದರೆ ಮನ್ಮತ, ಮೂಡಲು ಅಂದರೆ ಪೂರ್ವ ದಿಕ್ಕು, ಹರಯ ಅಂದರೆ ಅಧಿವಯಸ್ಸು ಯೌವನ ಪ್ರಾಯ ಎಂಬ ಅರ್ಥವನ್ನು ನೀಡುತ್ತದೆ. ಹೊಗರು ಎಂದರೆ ಕಾಂತೆ, ಹೊಗರು ಎಂದರೆ ಕಾಂತಿ, ಹೊಗರು ಎಂದರೆ ಕಾಂತಿ ಎಂಬ ಅರ್ಥವನ್ನು ನೀಡುತ್ತದೆ. ಓದವರು ಎಂದರೆ ಮರಣ ಹೊಂದಿದವರು ಎಂಬ ಅರ್ಥವನ್ನು ನೀಡುತ್ತದೆ. ಇನ್ನು ಪದ್ಯವನ್ನು ರಾಗವಾಗಿ ಹಾಡುವುದರ ಮೂಲಕ ಪದ್ಯದ ಸಾರಾಂಶವನ್ನು ತಿಳಿದುಕೊಳ್ಳೋಣ.
ಏಳು ಚಿನ್ನ ಬೆಳಗಾಯ್ತು ಅಣ್ಣ, ಮೂಡಲವು ತೆರೆಯೆ ಕಣ್ಣ, ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗಿಲಿ ಹೌದು ಬಾನ ಬಣ್ಣ. ಏಳು ಚಿನ್ನ ಬೆಳಗಾಯ್ತು ಅಣ್ಣ, ಮೂಡಲವು ತೆರೆಯೆ ಕಣ್ಣ, ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗಿಲಿ ಹೋದು ಬಾನ ಬಣ್ಣ. ಇಲ್ಲಿ ಏಳು ಚಿನ್ನ ತಾಯಿ ತನ್ನ ಕಂದನಿಗೆ ಹೇಳ್ತಾ ಇದ್ದಾಳೆ, ಏಳು ಚಿನ್ನ ಬೆಳಗಾಯಿತು, ಮೂಡಲವು ತೆರೆಯ ಕಣ್ಣ, ಮೂಡಲ ದಿಕ್ಕಿನಲ್ಲಿ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಹುಟ್ಟಿದ್ದಾನೆ, ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಮಿಗಿಲಿಹುದು ಬಾನ ಬಣ್ಣ. ನಕ್ಷತ್ರಗಳೆಲ್ಲ ಕಳೆದು ಅಂದರೆ ರಾತ್ರಿಯ ಕತ್ತಲು ಕಳೆದು, ಕತ್ತಲಲ್ಲಿ ನಕ್ಷತ್ರಗಳು ಕಾಣಿಸುತ್ತವೆ, ಸೂರ್ಯ ಹುಟ್ಟಿದ ತಕ್ಷಣ ನಕ್ಷತ್ರಗಳು ಜಾರಿ ಹೋಗುತ್ತವೆ, ಕಳೆದು ಹೋಗುತ್ತವೆ, ಕಾಣದಾಗುತ್ತವೆ. ನಕ್ಷತ್ರ ಜಾರಿ ತಮವೆಲ್ಲ ಸೋರಿ ಕತ್ತಲೆಲ್ಲ ಹೋಗಿ, ತಮ ಎಂದರೆ ಕತ್ತಲು, ಕತ್ತಲೆಲ್ಲ ಹೋಗಿ ಮಿಗಿಲಿಹುದು ಬಾನ ಬಣ್ಣ. ಮಿಗಿಲಿನಲ್ಲಿ ಬಣ್ಣ ತುಂಬಿಕೊಂಡಿದೆ, ಮುಗಿಲಿನಲ್ಲಿ ಆಕಾಶದಲ್ಲಿ ಸೂರ್ಯನ ಬಣ್ಣ ತುಂಬಿಕೊಂಡು ಜಗವೆಲ್ಲ ಬೆಳಕಾಗಿದೆ. ಏಳು ಚಿನ್ನ ಬೆಳಗಾಯಿತು, ಪೂರ್ವ ದಿಕ್ಕಿನಲ್ಲಿ ಸೂರ್ಯನ ಬೆಳಕು ಹುಟ್ಟಿದೆ, ನಕ್ಷತ್ರಗಳೆಲ್ಲ ಮಾಯವಾಗಿ ಕತ್ತಲು ಕಳೆದು ಇಲ್ಲಿ ಬಾನಿನ ಬಣ್ಣ ರಂಗೇರಿದೆ ಎಂಬುದಾಗಿ ಇಲ್ಲಿ ತಾಯಿ ತನ್ನ ಕಂದನಿಗೆ ಹೇಳ್ತಾ ಇದ್ದಾಳೆ. ಜೇನ್ನೊಣದ ಹೆದೆಗೆ ಹೂ ಬಾಣ ಹೂಡಿ ಝಂ ಎಂದು ಬಿಟ್ಟ ಮಾರ, ಗುಡಿಗೋಪುರಕ್ಕೂ ಬಲೆ ಬೀಸಿ ಬಂದ ಹಾಗೋ ಬೆಳಕು ಬೇಟೆಗಾರ. ಜೇನ್ನೊಣದ ಹೆದೆಗೆ ಹೂ ಬಾಣ ಹೂಡಿ ಝಂ ಎಂದು ಬಿಟ್ಟ ಮಾರ, ಗುಡಿಗೋಪುರಕ್ಕೂ ಬಲೆ ಬೀಸಿ ಬಂದ ಹಾಗೋ ಬೆಳಕು ಬೇಟೆಗಾರ. ಜೇನ್ನೊಣದ ಹೆದೆಗೆ ಹೂ ಬಾಣವನ್ನು ಹೂಡಿ ಝಂ ಎಂದು ಬಿಟ್ಟ ಮಾರ, ಮನ್ಮಥನ ಬಾಣ ಬಿಟ್ಟಂತೆ ಇಲ್ಲಿ ಸೂರ್ಯಕಿರಣಗಳು ಭೂಮಿಯನ್ನು ತಲುಪಿ ಅತ್ಯಂತ ಆಕರ್ಷಕವಾದ ಬೆಳಕು ಗುಡಿ ಗೋಪುರಗಳ ಮೇಲೆ ಬಲೆಯನ್ನು ಬೀಸಿ ಬಂದ ಹಾಗೆ ಆ ಬೆಳಕಿನ ಬೇಟೆಗಾರ ಭೂಮಿಯ ಮೇಲೆ ಬಂದಿದ್ದಾನೆ ಎಂಬುದಾಗಿ ತಾಯಿ ತನ್ನ ಕಂದನಿಗೆ ಹೇಳ್ತಾ ಇದ್ದಾಳೆ. ಅದು ಯಾವ ಥರದ ಬೆಳಕು ಎಂದರೆ ಜೇನ್ನೊಣದ ಹೆದೆಗೆ ಹೂ ಬಾಣವನ್ನು ಬಿಟ್ಟು ಆ ಬೆಳಕು ಝಂ ಎಂದು ಮನ್ಮಥನು ಬಿಟ್ಟ ಬಾಣದಂತೆ ಆಕರ್ಷಕವಾಗಿದೆ. ಅದು ಗುಡಿಗೋಪುರಗಳನ್ನು ದಾಟಿ ಗುಡಿಗೋಪುರಗಳ ಮೇಲೆ ಭೂಮಿಯ ಎಲ್ಲ ಕಡೆ ತನ್ನ ಬೆಳಕಿನ ಒಂದು ಪ್ರಭಾವವನ್ನು ಬಿಟ್ಟು ಬೇಟೆಗಾರನಂತೆ ಭೂಮಿಯ ಮೇಲೆ ಬಂದಿದೆ. ಮುಂದುವರಿಯುತ್ತಾ ಪದ್ಯದ ಸಾಲುಗಳನ್ನು ಗಮನಿಸಿ. ನಿಶೆ ಇಳಿದ ಉಷೆಯ ಎಳನಗೆಯ ಬಗೆಗೆ ಸೋತಿರಲು ಜಗವು ಸವಿಗೆ, ಕಣ್ಣಿದಿರು ಬಂದು ಕಟ್ಟಿತ್ತು ಕನಸು ಕೂಗೊಂದು ಬಂತು ಕಿವಿಗೆ. ನಿಶೆ ಇಳಿದ ಉಷೆಯ ಎಳನಗೆಯ ಬಗೆಗೆ ಸೋತಿರಲು ಜಗವು ಸವಿಗೆ, ಕಣ್ಣಿದಿರು ಬಂದು ಕಟ್ಟಿತ್ತು ಕನಸು ಕೂಗೊಂದು ಬಂತು ಕಿವಿಗೆ. ನಿದ್ದೆಯ ನಿಶೆ ಹೋಗಿ ಉಷೆಯ ಎಳನಗೆಯ ಅಂದರೆ ಸೂರ್ಯನ ಎಳೆಯ ಕಿರಣಗಳು ಭೂಮಿಯ ಮೇಲೆ ಬಂದಿವೆ. ಆ ಒಂದು ಸೂರ್ಯನ ಕಿರಣಗಳಿಗೆ ಇಡೀ ಜಗತ್ತೇ ಮನಸೋತಿದೆ ಅಂತಹ ಸೌಂದರ್ಯಕ್ಕೆ. ಕಣ್ಣಿದಿರು ಬಂದು ಕಟ್ಟಿತ್ತು ಕನಸು, ಆ ಸೂರ್ಯನ ಕಿರಣಗಳು ಒಂದು ಕನಸನ್ನು ಕಟ್ಟಿಕೊಂಡು ಕೂಗಂದು ಬಂತು ಕಿವಿಗೆ, ಆ ಕನಸಿನ ಕೂಗು ಬಂದು ಕಿವಿಗೆ ಬೀಳುತ್ತಿದೆ. ಅದು ಎಂತಹ ಕೂಗು, ಅದು ಯಾವ ರೀತಿಯ ಕರೆಯನ್ನು ನೀಡುತ್ತಿದೆ ನಿಮಗೆಲ್ಲ ಎಂದರೆ, ನಿದ್ದೆಯನ್ನು ಸರಿದು ಎಳೆಯ ಕಿರಣಗಳನ್ನು ಸೂಸುತ್ತಾ ಜಗಕ್ಕೆ ಬೆಳಕನ್ನು ನೀಡುತ್ತಾ ಕಣ್ಣಿದುರು ಬಂದು ಒಂದು ಕೂಗನ್ನು ಒಂದು ಕನಸನ್ನು ನೀಡ್ತಾ ಇದೆ. ಅದು ಎಂತಹ ಕನಸು ನೋಡೋಣ. ಮಕ್ಕಳಿರ ಕೇಳಿ ರಸ ಕುಡಿಯಲೇಳಿ ಉಸಿ ನಿದ್ದೆಗಿದ್ದೆ ಸಾಕು,
ಹೀ ತುಂಬಿ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು. ಮಕ್ಕಳಿರ ಕೇಳಿ ಉಸಿನಿ ಮಕ್ಕಳಿರ ಕೇಳಿ ರಸ ಕುಡಿಯಲೇಳಿ ಉಸಿನಿ ತೆಗಿದ್ದೆ ಸಾಕು. ಈ ತುಂಬಿ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು. ಇಲ್ಲಿ ಮಕ್ಕಳೇ ಕೇಳಿ, ಈ ಒಂದು ಸೂರ್ಯನ ಕಿರಣಗಳು ಯಾವ ರೀತಿ ಇದೆ ಎಂದರೆ, ಆ ಒಂದು ಸೂರ್ಯ ಕಿರಣಗಳ ಬೆಳಕನ್ನು ನೀವು ನೋಡುತ್ತಾ ಉಸಿ ನಿದ್ದೆ ಎಂದರೆ ಸುಳ್ಳಿನ ನಿದ್ದೆ ಎಂಬುದ ಇಲ್ಲಿ ನೋಡಬಹುದು. ಉಸಿ ನಿದ್ದೆಗಿದ್ದೆ ಸಾಕು ಅಥವಾ ಒಂದು ಸೋಮಾರಿಯ ನಿದ್ದೆ ಸಾಕು. ಈ ತುಂಬಿ ಬಾಳು ತುಂಬಿರುವ ತನಕ ನಿಮ್ಮ ಯೌವನದ ತುಂಬಿಕೊಂಡಂತಹ ಜೀವನವನ್ನು ನೀವು ಸದುಪಯೋಗ ಪಡಿಸಿಕೊಳ್ಳಬೇಕು. ಅದು ಯಾವ ರೀತಿ ಎಂದರೆ, ಸೂರ್ಯ ಕಿರಣಗಳು ಭೂಮಿಗೆಲ್ಲ ಬೆಳಕನ್ನು ನೀಡುವ ಹಾಗೆ ನೀವು ಕೂಡ ಆ ಒಂದು ಸೂರ್ಯನ ಕಿರಣದಂತೆ ಜಗತ್ತೆಲ್ಲ ಬೆಳಗುವಂತೆ ಉತ್ತಮ ಬಾಳ್ವೆಯನ್ನು ಮಾಡಬೇಕು ಎಂಬುದಾಗಿ ಇಲ್ಲಿ ಕವಿ ಹೇಳುತ್ತಾರೆ. ಮುಂದುವರಿಯುತ್ತಾ ಪದ್ಯದ ಸಾಲುಗಳನ್ನು ಗಮನಿಸಿ. ಯಾವಾಗ ಕೋಳಿ ಕೂಗಿಹುದು ಹೇಳಿ ತಡಬೇಕೆ ಪಾನ ಕೇಳಿ, ಮೊದಲಾಗಲೀಗ ಅಂಗಡಿಯ ಕದವ ಈ ಕ್ಷಣಕ್ಕೆ ತೆರೆಯ ಹೇಳಿ. ಯಾವಾಗ ಕೋಳಿ ಕೂಗಿಹುದು ಹೇಳಿ ತಡಬೇಕೆ ಪಾನ ಕೇಳಿ, ಮೊದಲಾಗಲೀಗ ಅಂಗಡಿಯ ಕದವ ಈ ಕ್ಷಣಕ್ಕೆ ತೆರೆಯ ಹೇಳಿ. ಕೋಳಿ ಯಾವಾಗಲೂ ಕೂಗಿದೆ. ಕೋಳಿ ಕೂಗಿದ ತಕ್ಷಣ ಬೆಳಕಿನ ಕಿರಣಗಳು ಬಂದಿವೆ. ಬೆಳಕಿನ ಕಿರಣಗಳು ಬಂದ ತಕ್ಷಣ ಕೋಳಿಯು ತನ್ನ ನಿದ್ದೆಯಿಂದ ಎದ್ದು ಕೂಗಿ ಎಲ್ಲರನ್ನು ಎಬ್ಬಿಸುತ್ತಿದೆ. ಇನ್ನು ತಡಬೇಕೆ, ನೀವು ಕೂಡ ಬೇಗ ಎದ್ದು ನೀರನ್ನು ಅಂದರೆ ಸ್ನಾನವನ್ನು ಮಾಡಿ ನೀರನ್ನು ಕುಡಿದು, ಮೊದಲಾಗಲೀಗ ಅಂಗಡಿಯ ಕದವ ಅಂದರೆ ಜಗತ್ತೆಂಬ ವ್ಯಾಪಾರದಲ್ಲಿ ಜೀವನವೆಂಬ ಅಂಗಡಿಯನ್ನು ತೆರೆದು ಆ ಕ್ಷಣದಲ್ಲಿ ನೀವು ಜೀವನದ ತುಂಬಿದಂತಹ ಜೀವನವನ್ನು ನಡೆಸಬೇಕು. ಅಂದರೆ ಜೀವನದ ರಸ ಕ್ಷಣಗಳನ್ನು ಅನುಭವಿಸುತ್ತಾ ಸಾರ್ಥಕತೆಯನ್ನು ಪಡಿಸಿಕೊಳ್ಳಬೇಕು ಎಂಬುದಾಗಿ ಇಲ್ಲಿ ಕವಿ ಹೇಳುತ್ತಾರೆ. ಜೀವನದ ನದಿಗೆ ಸೆಳವಿಹುದು ಮರಣ ಬಂದೀತು ಕ್ಷಣವು ಮರಳಿ, ಓದವರು ತಿರುಗಿ ಬಂದಾರೆ ಅವರು ಬರಲಿಕ್ಕೂ ಇಲ್ಲ ಮರಳಿ. ಜೀವನದ ನದಿಗೆ ಸೆಳವಿಹುದು ಮರಣ ಬಂದೀತು ಕ್ಷಣವು ಮರಳಿ, ಓದವರು ತಿರುಗಿ ಬಂದಾರೆ ಅವರು ಬರಲಿಕ್ಕೂ ಇಲ್ಲ ಮರಳಿ. ಜೀವನ ಅನ್ನೋದು ಒಂದು ನದಿಯ ಹಾಗೆ, ಸೆಳವು ಬಂದಾಗ ಅದು ನಾವು ತಡೆಯಲು ಸಾಧ್ಯವಿಲ್ಲ. ಹಾಗೆಯೇ ಮರಣ ಬಂದಾಗ ನಾವು ಮರಣದ ಕರೆಗೆ ಹೋಗಲೇಬೇಕಾಗುತ್ತವೆ. ಆ ಮರಳಿ ಹೋದವರು ಮತ್ತೆ ಬರಲು ಸಾಧ್ಯವಿಲ್ಲ, ಅವರು ಬರಲಿಕ್ಕೂ ಇಲ್ಲ ಮರಳಿ. ಆದ್ದರಿಂದ ಇರುವ ಜೀವನವನ್ನು ಇರುವವರಿಗೆ ಜೀವನವನ್ನು ಸಾರ್ಥಕ ಪಡಿಸಿಕೊಳ್ಳಿ ಎಂಬುದಾಗಿದೆ. ಮುಂದಿನ ಸಾಲುಗಳು. ಬಾನ್ಮುಗರಲುಂಟು ಮರ ಚಿಗುರಲಿಂಟು ಬರಲುಂಟೆ ಸುಗ್ಗಿ ಮತ್ತೆ, ಮುಳುಗಿರಲು ಮುಪ್ಪು ಚಿಂತನದಿ ಹರಸು ಮುಳುಗಿರಲು ಮುಪ್ಪು ಚಿಂತನದಿ ತಾನು ಹರೆಯಕ್ಕೆ ಬೇರೆ ಹೊತ್ತೆ. ಬಾನ್ಮುಗರಲುಂಟು ಮರ ಚಿಗುರಲುಂಟು ಬರಲುಂಟೆ ಸುಗ್ಗಿ ಮತ್ತೆ, ಮುಳುಗಿರಲು ಮುಪ್ಪು ಚಿಂತನದಿ ತಾನು ಹರೆಯಕ್ಕೆ ಬೇರೆ ಹೊತ್ತೆ. ಬಾನ್ ಒಗರಲುಂಟು ಇಲ್ಲಿ ಪದವನ್ನು ಗಮನಿಸಿ, ಬಾನ್ ಒಗರಲು ಉಂಟು ಎಂದರೆ ಕಾಂತಿ ಕಳೆದು ಹೋಗುವುದು ಉಂಟು. ಒಗರು ಎಂದರೆ ಕಾಂತಿ, ಬಾನಿನ ಕಾಂತಿ ಕಳೆದು ಹೋಗುವುದು ಉಂಟು.
ಮರ ಚಿಗುರಲು ಉಂಟು, ಬರಲುಂಟೆ ಸುಗ್ಗಿ ಮತ್ತೆ. ಆ ಮರ ಒಮ್ಮೆ ಚಿಗುರಿದ ನಂತರ ಮತ್ತೆ ಚಿಗುರಬಹುದು, ಕಾಂತಿ ಆಕಾಶದಲ್ಲಿ ಮತ್ತೆ ಬರಬಹುದು, ಸುಗ್ಗಿ ಮತ್ತೆ ಬರಬಹುದು. ಆದರೆ ಹೋದ ಯೌವನ ಮುಳುಗಿರಲು ಮುಪ್ಪು ಕಳೆದು ಹೋಗಿರಲು ಮತ್ತೆ ನಮಗೆ ಯೌವನ ಬರಲು ಸಾಧ್ಯವಿಲ್ಲ. ಆದ್ದರಿಂದ ಹರಿಯಕ್ಕೆ ಬೇರೆ ಒತ್ತು ಇಲ್ಲ, ಹರಿಯವನ್ನು ನಾವು ಸಾರ್ಥಕ ಪಡಿಸಿಕೊಳ್ಳಬೇಕು. ಯಾವ ರೀತಿ ಎಂದರೆ ಸಮಾಜಕ್ಕೆ ಒಳಿತನ್ನು ಮಾಡುವುದರ ಮೂಲಕ, ಉತ್ತಮ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಜೀವನದ ಸಾರ್ಥಕತೆಯನ್ನು ಪಡಿಸಿಕೊಳ್ಳಬೇಕು. ಸಾಧನೆಯ ಹಾದಿಯಲ್ಲಿ ಯುವಕರು, ಮಕ್ಕಳು, ವಿದ್ಯಾರ್ಥಿಗಳು ಮುನ್ನಡೆಯಬೇಕು. ಆ ನಿಟ್ಟಿನಲ್ಲಿ ಸೂರ್ಯನ ಕಿರಣಗಳು ಭೂಮಿಯನ್ನು ಸ್ಪರ್ಶಿಸುತ್ತವೆ ಬೆಳಗಿನ ಜಾವ ಎಂಬುದಾಗಿ ಇಲ್ಲಿ ದರಾಬೇಂದ್ರೆಯವರು ಅತ್ಯಂತ ಸೊಗಸಾಗಿ ಬೆಳಗು ಜಾವ ಎನ್ನುವಂತಹ ಪದ್ಯವನ್ನು ರಚನೆ ಮಾಡಿದ್ದಾರೆ. ಇಂತಹ ಪದ್ಯವನ್ನು ರಚನೆ ಮಾಡಿದ ದರಾಬೇಂದ್ರೆಯವರಿಗೆ ನಮ್ಮ ನಮನಗಳನ್ನು ಸಲ್ಲಿಸೋಣ. ಅಂತಹ ಕವಿಗೊಂದು ನಮಸ್ಕಾರವನ್ನು ಮಾಡುವುದರ ಮೂಲಕ ಪದ್ಯದ ಸಾರಾಂಶವನ್ನು ಕೂಡ ಅರ್ಥಪೂರ್ಣವಾಗಿ ಅರ್ಥೈಸಿಕೊಳ್ಳೋಣ. ಇದಾಗಿದೆ 9ನೇ ತರಗತಿಯ 1ನೆಯ ಪದ್ಯಪಾಠ ಬೆಳಗು ಜಾವ. ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ. Yeah.